ಸರ್, ನಾವು 545 ಅಲ್ಲಿ ಪ್ರಾಮಾಣಿಕವಾಗಿ ಬರೆದು ಪಾಸ್ ಆಗಿರೋರು. ನಿನ್ನೆ ತಾನೇ ಇನ್ನು ಸಿಐಡಿ ಇನ್ವೆಸ್ಟಿಗೇಷನ್ ನಡೀತಾ ಇದ್ರು ಸಹ ಗೌರ್ಮೆಂಟ್ ಅವರು ಮರುಪರೀಕ್ಷೆ ಅಂತ ಅವರು ಆದೇಶ ಮಾಡಿದ್ದಾರೆ. ಸೊ ಇನ್ನು ರಿಪೋರ್ಟೇ ಸಬ್ಮಿಟ್ ಆಗದೆ ಅವರು ಮರುಪರೀಕ್ಷೆ ಅಂತ ಮಾಡಿರೋದು ನಮಗಂತೂ ತುಂಬಾ ಆಘಾತ ಮಾಡಿದೆ. ಅದರಿಂದ ಯಾರು ಅಕ್ರಮ ಮಾಡಿದ್ದಾರೆ, ಸಕ್ರಮ ಅಂದ್ರೆ ಅಕ್ರಮ ಮಾಡಿರೋರ್ನ ಏನು ಲಿಸ್ಟ್ ಎಲ್ಲ ಅನೌನ್ಸ್ ಮಾಡ್ದೇನೆ, ಎಷ್ಟು ಪರ್ಸೆಂಟೇಜ್ ಅಲ್ಲಿ ಅಕ್ರಮ ಆಗಿದೆ ಅಂತಾನು ಗೊತ್ತಿಲ್ದೇನೆ ಯಾರ್ಯಾರು ಇದಾರೆ ಅಂತೆಲ್ಲ ಏನು ಹೇಳ್ತಾನೆ. ಸಡನ್ ಆಗಿ ರೀಎಕ್ಸಾಮ್ ಅಂತ ಮಾಡಿರೋದು ಇದು ತುಂಬಾ ದೊಡ್ಡ ತಪ್ಪಂತೂ ಆಗುತ್ತೆ. ಆಮೇಲೆ ನಮ್ಗೆಲ್ಲ ಇನ್ವೆಸ್ಟಿಗೇಷನ್ ಸಹ ಆಗಿದೆ. ಇನ್ವೆಸ್ಟಿಗೇಷನ್ ಆಗಿ ಪ್ರತಿಯೊಬ್ಬರಿಗೂ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟೇ ಕೊಡ್ದೇನೆ ಅದು ಹೆಂಗೆ ಮರುಪರೀಕ್ಷೆ ಅಂತ ಮಾಡ್ತಾರೆ. ಆಮೇಲೆ ತುಂಬ ಸೆಂಟ್ರ್ಗಳಲ್ಲೆಲ್ಲ ಆಗಿದೆ ಅಂತ ಇವಾಗ ಹೇಳ್ತಾರೆ. ಮೊದಲು ಕಲಬುರ್ಗಿಯಲ್ಲ ಅಷ್ಟೇ ಸಿಕ್ಕಿತ್ತು, ಬಟ್ ಇವಾಗ ಎಲ್ಲ ಸೆಂಟ್ರಲ್ಲೂ ಆಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಸೆಂಟ್ರ್ಗಳಲ್ಲಿ ಹಾಗಿದ್ರೆ ಅದನ್ನು ಪ್ರೂಫ್ ಕೊಡಬೇಕಲ್ವಾ? ಫಸ್ಟು ಪ್ರೂಫ್ ಕೊಡ್ದೇನೆ ನೀವು ಮರುಪರೀಕ್ಷೆ ಅಂತ ಮಾಡಿಬಿಟ್ರೆ ಇದರನ್ನು ಏನು ಪ್ರಾಬ್ಲಮ್ ಇಂದ ನೀವೇ ನುಣ್ಸ್ಕೊಂಡಂಗಾಗುತ್ತೆ. ಫಸ್ಟ್ ಏನು ಅಂದರೆ ಸ್ವಲ್ಪ ಕ್ಲಾರಿಟಿ ಕೊಡಿ. ಅಟ್ಲೀಸ್ಟ್ ರಿಪೋರ್ಟ್ ಬರೋವರೆಗೂ ವೆಯ್ಟ್ ಮಾಡಬೇಕಿತ್ತು. ಏನು ವೆಯ್ಟ್ ಮಾಡ್ದೇನೆ ನೀವು ರೀಎಕ್ಸಾಮ್ ಅಂತ ಮಾಡೋದು ನಮಗಂತೂ ಅನ್ಯಾಯ ಆಗುತ್ತೆ. ಆಮೇಲೆ ಎಷ್ಟೋ ಜನ ಬೇರೆ ಕೆಲಸ ಎಲ್ಲ ಬಿಟ್ಬಿಟ್ಟಿದ್ದಾರೆ, ಗೌರ್ಮೆಂಟ್ ಎಕ್ಸಾಮ್ ಗೌರ್ಮೆಂಟ್ ಡ್ಯೂಟಿನಲ್ಲಿರೋದು ಪ್ರೈವೇಟಲ್ಲಿರೋರು ಈ ಎಕ್ಸಾಮ್ ಆಗಿದೆ ಹಾರ್ಡ್ ಕಾಪಿ ಬರುತ್ತೆ ಅಂತ ಹೇಳಿಬಿಟ್ಟು ರಿಸೈನ್ ಸಹ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಲಾಸ್ಟ್ ಇನ್ನೇನು ಫೈನಲ್ ಎಲ್ಲ ಇರೋರು ಏಜ್ ಬಾರ್ ಎಲ್ಲ ಆಗಿರೋರು ಇವಾಗ ಮತ್ತೆ ಎಕ್ಸಾಮ್ ಬರೆದು ಪಾಸ್ ಆಗಿರೋರು ಮತ್ತೆ ಪಾಸ್ ಆಗ್ತಾರೆ ಅಂತ ಅವ್ರಿಗೆ ಯಾವುದೇ ನಂಬಿಕೆ ಸಹ ಇಲ್ಲ. ಅಂಥದ್ರಲ್ಲಿ ನೀವು ಏಕಾಏಕಿ ಮರುಪರೀಕ್ಷೆ ಅಂತ ಮಾಡಿದ್ರೆ ನಮ್ಮನ್ನು ನೀವು ಪರಿಗಣನೆ ತಗೋಬೇಕಾಗಿತ್ತು, ಬಟ್ ತಗೊಳ್ದೇನೆ ಮರುಪರೀಕ್ಷೆ ಅಂತ ಮಾಡಿ ನಮಗಂತೂ ಅನ್ಯಾಯ ಆಗುತ್ತೆ. ನಮ್ಗೆ ಮತ್ತೆ ನೀವು ಏನು ಮರುಪರಿಶೀಲನೆ ಮಾಡಬೇಕು, ನಿಮ್ಮ ನಿರ್ಧಾರನ ಮತ್ತೆ ನಮಗೆ ನ್ಯಾಯನ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ.